ಕೆ ಕಲಾಪವನ್ನು ನಾಳಿಗೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಕಲಾಪದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬಂದವು ಮತ್ತು ಇದಕ್ಕೆ ಯಾವ ರೀತಿಯ ಆಕ್ಷೇಪಗಳು ಕೂಡ ವ್ಯಕ್ತವಾದವು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಗಮನಿಸಿದ್ರಿ. ಆದರೆ ಇವತ್ತಿನ ಕಲಾಪ ಈಗ ನಾಳೆಗೆ ಮುಂದೂಡಿಕೆಯಾಗಿದೆ. ಸರ್ಕಾರ ಟೇಕ್ ಆಫ್ ಆಗುವ ಲಕ್ಷಣಗಳು ಈ ರಾಜ್ಯಪಾಲರ ಭಾಷಣದಲ್ಲಿ ಏನು ಕಾಣ್ತಾ ಇಲ್ಲ. ಯಾವುದೇ ಸರ್ಕಾರ ಮುಂದಿನ ನಡೆಯ ಬಗ್ಗೆ ಯಾವುದೇ ದಿಕ್ಸೂಚಿ ಈ ಭಾಷಣದಲ್ಲಿ ಕಾಣ್ತಾ ಇಲ್ಲ. ರಾಜ್ಯಪಾಲರ ಭಾಷಣ ಈಗಿನ ರಾಜ್ಯ ಸರ್ಕಾರದ ಸುಳ್ಳು ಭರವಸೆಗಳ ಕಂತೆ ಅಂತಿದೆ. ಮುಖ್ಯ ಸಂಗತಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅನುದಾನಗಳ ಬಗ್ಗೆ ಆಗಲಿ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಆಗಲಿ ಮೌನ ವಹಿಸಿದೆ. ರಾಜ್ಯಪಾಲರ ಭಾಷಣದಲ್ಲಿ ಹಿಂದಿನ ಸರ್ಕಾರದ ಯಾವುದೇ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ಇದು ಬಹಿರಂಗವಾಗಿ ಪರಸ್ಪರ ಎರಡೂ ಪಕ್ಷಗಳ ಮಧ್ಯೆ ಹೊಂದಾಣಿಕೆ ಇಲ್ಲದಿರುವಂತಹದ್ದು ಸಾಬೀತಾಗಿದೆ. ಈ ಸರ್ಕಾರಕ್ಕೆ ರೈತ ಪರ ಯಾವುದೇ ಕಾಳಜಿ ಇದ್ದಂತಿಲ್ಲ. ಸಾಲ ಮನ್ನಾದ ಕುರಿತು ಯಾವುದೇ ಸ್ಪಷ್ಟ ಉಲ್ಲೇಖ ರಾಜ್ಯಪಾಲರ ಭಾಷಣದಲ್ಲಿ ಕಾಣ್ತಾ ಇಲ್ಲ. ರೈತರ ಸಾಲದ ಹೊರೆಯನ್ನು ಕಡಿಮೆ ಮಾಡಿ ಕೃಷಿ ಆದಾಯವನ್ನು ಹೆಚ್ಚಿಸಿ ಆ ಮೂಲಕ ರೈತರ ಆತ್ಮಹತ್ಯೆ ತಡೆಯುವಂಥ ಯಾವುದೇ ಭರವಸೆಗಳು ಕಂಡುಬರ್ತಾ ಇಲ್ಲ. ಮುಖ್ಯವಾಗಿ ನೀರಾವರಿ ಯೋಜನೆ ಅನುಷ್ಠಾನದ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸ್ಪಷ್ಟ ಭರವಸೆಗಳಿಲ್ಲ. ಇದು ಕೇವಲ ಸಾಂದರ್ಭಿಕ ನೆಪ ಮಾತ್ರದ ಸರ್ಕಾರ ಆಗಿದ್ದು ಅಧಿಕಾರಕ್ಕೆ ಅಂಟಿಕೊಂಡು ಸರ್ಕಾರವು ಕಾಲದೂಡುವಂಥ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಯಾವುದೇ ಗಟ್ಟಿಯಾದ ದೀರ್ಘಕಾಲದ ಯೋಜನೆಗಳ ಬಗ್ಗೆ ರಾಜ್ಯಪಾಲರ ಭಾಷಣದಲ್ಲಿ ತಿಳಿತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಬಗ್ಗೆ ಹೊಸ ಸರ್ಕಾರ ಹಿಂದಿನ ಸರ್ಕಾರದ ಹಾದಿಯಲ್ಲಿಯೇ ಸಾಗಿದಂತೆ ಕಾಣ್ತಾ ಇದೆ. ರಾಜ್ಯದಲ್ಲಿ ಅರಾಜಕತೆ ತಾಂಡವಾಡ್ತಾ ಇದೆ. ಮುಖ್ಯವಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಉಜ್ವಲ ಯೋಜನೆಯಡಿ ಕಡುಬಡವರಿಗೆ 4 ಕೋಟಿ ಗ್ಯಾಸ್ ಸಂಪರ್ಕ ಕಲ್ಪಿಸಿದ್ದು ಇದನ್ನು ತಮ್ಮ ಯೋಜನೆ ಎಂಬಂತೆ ಬಿಂಬಿಸಲು ಹೊಸ ರಾಜ್ಯ ಸರ್ಕಾರ ಹೊರಟಿರುವಂಥದ್ದು ಶೋಭೆ ತರುವಂಥದ್ದಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಯಾವುದೇ ಸ್ಪಷ್ಟ ಯೋಜನೆಗಳ ಅನುಷ್ಠಾನದ ಬಗ್ಗೆ ರಾಜ್ಯಪಾಲರ ಭಾಷಣದಲ್ಲಿ ಯಾವ ಅಂಶವೂ ಸಹ ಕಾಣ್ತಾ ಇಲ್ಲ. ರಾಜ್ಯಪಾಲರ ಭಾಷಣ ಬಹುಶಃ ಒಂದು ಕಾಟಾಚಾರದ ಒಂದು ಭಾಷಣ ಆಗಿದೆ ಅಂತ ನಾವು ತಿಳ್ಕೊಬೋದು. ಇವತ್ತು ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಒಂದು ಸರ್ಕಾರದ ಅಸ್ತಿತ್ವದ ಬಗ್ಗೆನೇ ಇವತ್ತು ಜನ ಮಾತಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಹುಶಃ ಆ ಭಾಷಣದಲ್ಲಿ ಸಹಿತ ಅದೇ ಇವತ್ತು ಪ್ರತಿಬಿಂಬ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ನಾನು ಕಳೆದ 25 ವರ್ಷದಿಂದ ಇಲ್ಲಿ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಹುಶಃ ಇಷ್ಟೊಂದು ಕಾಟಾಚಾರದ ಭಾಷಣವನ್ನು ನಾನು ನೋಡಿರಲಿಲ್ಲ ಮತ್ತು ಯಾವುದೇ ಒಂದು ಗಂಭೀರತೆ ಇಲ್ಲದಂಥ ಒಂದು ಭಾಷಣ ಆಗಿದೆ. ಅದರಲ್ಲಿ ಮೂಲಭೂತವಾಗಿ ಇವತ್ತೇನು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ, ರೈತರ ಸಾಲ ಮನ್ನದ ಬಗ್ಗೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಅದ್ರ ಬಗ್ಗೆ ಒಂದು ಶಬ್ದನೂ ಇವತ್ತು ಅವ್ರು ಮೆನ್ಷನ್ ಮಾಡಿಲ್ಲ ಅಂತಂದರೆ ರೈತರ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅನ್ನುವಂಥದ್ದನ್ನು ಇವತ್ತು ವಿಚಾರ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಒಂದು ಹೇಳ್ಬೋದಾಗಿತ್ತು. ಯಾಕಂದರೆ ಈ ಸರ್ಕಾರ ಅದೇ ಒಂದು ದೊಡ್ಡ ಭರವಸೆ ಮೇಲೆ ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಅಧಿಕಾರ ತಗೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ರೈತ ಸಮುದಾಯಕ್ಕೆ ಒಂದು ಏನಾದರೂ ಸೂಚನೆ ಕೊಡ್ಬೋದಾಗಿತ್ತು, ನಾವೇನಾದರೂ ಒಂದು ಪರಿಹಾರ ಕೊಡ್ತೀವಿ ಅನ್ನುವಂಥದ್ದು, ಅದನ್ನು ಮಾತನ್ನು ಇವತ್ತು ಹೇಳಿಲ್ಲ. ಹೀಗಾಗಿ ಇವತ್ತು ರೈತ ವಿರೋಧಿ ಆದಂಥ ಒಂದು ನೀತಿ ಏನಿದೆ ಅದನ್ನು ಮುಂದುವರಿಸಿದ್ದಾರೆ ಮತ್ತು ಮೂಲಭೂತ ಸೌಕರ್ಯದ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಕಳಕಳಿ ಇಲ್ಲ ಮತ್ತು ಅದರಲ್ಲಿ ಪ್ರಾದೇಶಿಕ ಅಸಮಾನತೆ ಏನಿದೆ ಆ ಪ್ರಾದೇಶಿಕ ಅಸಮಾನತೆ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟವಾದಂಥ ಭರವಸೆ ಇಲ್ಲ. ಮತ್ತು ಇವತ್ತೇನೋ ಡಾಕ್ಟರ್ ನಂಜುಂಡಪ್ಪ ವರದಿ ಅನುಷ್ಠಾನ ಇರ್ಬೋದು, ಅದರಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಕುರಿತಾದಂಥ ನೀರಾವರಿ, ಅದಕ್ಕಾಗಿ ಸುಮಾರು 50,000 ಕೋಟಿ ಹಣ ಬೇಕಾಗ್ತದೆ. ಇಂಥ ಒಂದು ಯೋಜನೆ, ಪ್ರಮುಖ ಯೋಜನೆ ಬಗ್ಗೆ ಏನಾದರೂ ಒಂದು ಸ್ಪಷ್ಟವಾದಂಥ ಭರವಸೆಯನ್ನು ಇವತ್ತು ಕುಮಾರಸ್ವಾಮಿಯವರು ರಾಜ್ಯಪಾಲರ ಭಾಷಣದಲ್ಲಿ ಕೊಡಬೇಕಾಗಿತ್ತು, ಅದಕ್ಕೂ ಇಲ್ಲ. ಅದರ ಜೊತೆಗೆ ಕಳಸಾ ಬಂಡೂರಿ ಮಾದಾಯಿ ವಿಚಾರವಾಗಿ
ಇಡೀ ರಾಜ್ಯದಲ್ಲಿ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಏನಾದರೂ ಒಂದು ಸ್ಪಷ್ಟವಾದಂತಹ ನಿಲುವನ್ನು ಇವತ್ತು ರಾಜ್ಯ ಸರ್ಕಾರ ಹೇಳಬೇಕಾಯಿತು. ಹೀಗಾಗಿ ನೀರಾವರಿ ಯೋಜನೆಗಳ ಬಗ್ಗೆ ಅಂತೂ ಯಾವುದೇ ರೀತಿಯಾದಂತಹ ಇದರಲ್ಲಿ ಪ್ರಸ್ತಾಪ ಮಾಡಲಾರ್ದೇ ಇವತ್ತು ಪ್ರಮುಖವಾದಂತಹ ಯೋಜನೆ ಬಗ್ಗೆ ಇವತ್ತು ಹೇಳದೇ ಇರುವುದು ಈ ರಾಜ್ಯಪಾಲರ ಭಾಷಣ ಆ ಗಾಂಭೀರ್ಯತೆಯನ್ನೇ ಮರೆತು ಹೋಗಿದೆ ಅನ್ನುವಂಥ ಮಾತು ಹೇಳ್ತೀನಿ. ಇದೊಂದು ಕಾಟಾಚಾರದ ಯಾವುದೇ ರೀತಿಯಾದಂಥ ಒಂದು ಡೈರೆಕ್ಷನ್ ಒಂದು ವಿಷನ್.